ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಪೈ, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ KMC ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲ್. ಇವತ್ತು ನಾನು ತಲೆನೋವು ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ತಲೆನೋವು ನಾವು ಎರಡು ರೀತಿಯಲ್ಲಿ ವಿಂಗಡಿಸ್ಬೋದು. ಒಂದು ಪ್ರೈಮರಿ ಹೆಡ್ಡೇಕ್, ಎರಡನೇದು ಸೆಕೆಂಡ್ರಿ ಹೆಡ್ಡೇಕ್. ಪ್ರೈಮರಿ ಹೆಡ್ಡೇಕ್ ಅಂತೇಳಿದರೆ ಪ್ರಾಥಮಿಕವಾಗಿ ತಲೆನೋವೇ ಒಂದು ರೋಗ. ಸೆಕೆಂಡ್ರಿ ಹೆಡ್ಡೇಕ್ ಅಂತೇಳಿದರೆ ತಲೆನೋವು ಒಂದು ಬೇರೆ ಒಂದು ರೋಗದ ಲಕ್ಷಣ. ಪ್ರೈಮರಿ ಹೆಡ್ಡೇಕ್ ಅಥವಾ ಪ್ರಾಥಮಿಕ ಹೆಡ್ಡೇಕ್ ಇದು ಕಾಮನ್ಸ್ಟ್ ಕಾರಣ ಏನಂತ ಹೇಳಿದರೆ ಟೆನ್ಷನ್ ಟೈಪ್ ಹೆಡ್ಡೇಕ್. ಅದ ನಂತರ ಮೈಗ್ರೇನ್ ಮತ್ತು ಕ್ಲಸ್ಟರ್ ಹೆಡ್ಡೇಕ್, ಪ್ರೈಮರಿ ಹೆಡ್ಡೇಕ್ ಇದು ಇನ್ನೊಂದು ಎರಡು ಕಾರಣ. ಕ್ಲಸ್ಟರ್ ಹೆಡ್ಡೇಕ್ ಸಾಧಾರಣ ನಮ್ಮ ಶರೀರದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದಲ್ಲಿ, ಮೆದುಳೊಳಗೆ ಇನ್ಫೆಕ್ಷನ್ ಇದ್ದಲ್ಲಿ, ಸೈನಸಲ್ಲಿ ಕಫ ಇದ್ದಲ್ಲಿ, ಟೆಂಪೋರೋ ಮ್ಯಾಂಡ್ಯುಲರ್ ಜಾಯಿಂಟ್ ಪ್ರಾಬ್ಲಮ್ ಇದ್ದಲ್ಲಿ, ತಲೆಗೆ ಏಟ್ ಬಿದ್ದರೆ ಸೆಕೆಂಡ್ರಿ ಹೆಡ್ಡೇಕ್ ಬರ್ಬೋದು. ಮೈಗ್ರೇನ್ ಒಂದು ಪ್ರೈಮರಿ ಹೆಡ್ಡೇಕ್, ಇದು ಒಂದು ತುಂಬ ಒಂದು ಕಾಮನ್ ಕಾರಣ. ನಮ್ಮ ಜನರಲ್ಲಿ 30% ಹೆಂಗಸರಲ್ಲಿ ಹಾಗೂ 20% ಗಂಡಸರಲ್ಲಿ ಮೈಗ್ರೇನ್ ಹೆಡ್ಡೇಕ್ ನಾವು ನೋಡ್ತೇವೆ. ಮೈಗ್ರೇನ್ ಒಂದು ನ್ಯೂರೋಕೆಮಿಕಲ್ ಡಿಸಾರ್ಡರ್. ಅದಕ್ಕೆ ಒಂದು ಟ್ರಿಗ್ಗರ್ ಫುಡ್ಸ್ ಅಂತ ಇರ್ತದೆ. ಟ್ರಿಗ್ಗರ್ ಫುಡ್ ಐಟಮ್ಸ್ ಏನಂತ ಹೇಳಿದರೆ ಫಾಸ್ಟ್ ಫುಡ್ ಐಟಮ್ಸ್, ಕೋಲಾ ಡ್ರಿಂಕ್ಸ್, ಕೆಲವು ಹಣ್ಣುಗಳು ಲೈಕ್ ಸಿಟ್ರಸ್ ಫ್ರೂಟ್ಸ್, ಕೆಲವು ತರಕಾರಿಗಳು ಲೈಕ್ ಟೊಮ್ಯಾಟೋಸ್, ಇಂಥ ಫುಡ್ ಇದು ಸೇವನೆ ಮಾಡಿದರೆ ಮೈಗ್ರೇನ್ ಅಟ್ಯಾಕ್ಸ್ ಬರ್ಬೋದು. ಸೊ ಈ ಟ್ರಿಗ್ಗರ್ ಫುಡ್ ಐಟಮ್ಸನ್ನು ಅವಾಯ್ಡ್ ಮಾಡಿದರೆ ಮೈಗ್ರೇನ್ ಅಟ್ಯಾಕ್ಸನ್ನು ತಡೆಗಟ್ಬೋದು. ಒಂದು ವ್ಯಕ್ತಿಗೆ ತುಂಬ ಸತಿ ತಲೆನೋವು ಬಂದರೆ, ತುಂಬ ಸತಿ ಮೈಗ್ರೇನ್ ಅಟ್ಯಾಕ್ಸ್ ಬಂದರೆ ನಾವು ಪ್ರೊಫಿಲ್ಯಾಕ್ಟಿಕ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತೇವೆ. ಪ್ರೊಫಿಲ್ಯಾಕ್ಟಿಕ್ ಮೆಡಿಸಿನ್ಸ್ ಇದು ಮೇನ್ ಉದ್ದೇಶ ಏನಂತೇಳಿದರೆ ಮೈಗ್ರೇನ್ ಅಟ್ಯಾಕನ್ನು ತಡೆಗಟ್ಟುವುದು. ಒಂದು ವ್ಯಕ್ತಿಗೆ ಎಕ್ಯೂಟ್ ಮೈಗ್ರೇನ್ ಅಟ್ಯಾಕ್ ಬಂದರೆ ನಾವು SOS ಮೆಡಿಸಿನ್ಸ್ ಕೊಡ್ತೇವೆ. ಇದರಲ್ಲಿ ಎನಾಲ್ಜಿಸಿಕ್ಸ್ ಮತ್ತು ಟ್ರಿಪ್ಟಾನ್ಸ್ ಅಂತ ಒಂದು ಮದ್ದು ಇರ್ತದೆ. ಮೈಗ್ರೇನ್ ಒಳ್ಳೆ ಫುಡ್ ಕಂಟ್ರೋಲ್, ಒಳ್ಳೆಯ ನಿದ್ದೆ ಮಾಡಿದರೆ, ಟೈಮ್ ಟೈಮಲ್ಲಿ ಮೆಡಿಸಿನ್ ತಗೊಂಡ್ರೆ ಮೈಗ್ರೇನನ್ನು ತಡೆಗಟ್ಬೋದು, ಮೈಗ್ರೇನನ್ನು ನಿಯಂತ್ರಿಸಬಹುದು. ಧನ್ಯವಾದಗಳು.